ಕೂತ್ಕೊಳ್ಳಿ. ಯಶೋದಾತ್ಗೆ ನೀವು ಅಲ್ಲೇ ಇರ್ರಿ. ಯಶೋದ ಅಲ್ಲೇ ಅಲ್ಲೇ ಇರು. ಕಾಕಿ ಕಾಕಿ, ಈ ಕಡೆ ಬನ್ನಿ. ಯಶೋದ ನಾನಿಲ್ಲಿದ್ದೀನಿ. ಬಕಾಸುರ, ನಿನಗೆ ಧೈರ್ಯ ಇದ್ರೆ ನೀನು ಕಾಡಕ್ಕೆ ಬಾ. ಸಮಯ ಸಂದರ್ಭ ಪರಿಸ್ಥಿತಿ ಇದ್ಯಾವುದಕ್ಕೂ ಮಹತ್ವನೇ ಗೊತ್ತಿಲ್ವಾ ನಿನಗೆ? ನನ್ನನ್ನು ಕಾಪಾಡೋ ನೆಪ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿದ್ಯಾ. ನನ್ ಮೇಲೆ ಈ ವೃಕ್ಷ ಬೀಳೋದನ್ ತಪ್ಸೋ ನಾಟಕ ಬೇರೆ ಮಾಡ್ತಿದ್ಯಾ? ಏನ್ ಅನ್ಕೊಂಡಿದ್ಯಾ? ರಾಧಂಗಂತೂ ಬುದ್ಧಿನೇ ಇಲ್ಲ. ಅವಳಿಗೆ ಗೊತ್ತೇ ಆಗಲ್ಲ ಈ ವೃಕ್ಷ ಇನ್ನೊಂದ್ ವೃಕ್ಷಕ್ಕೆ ಒರಗಿ ನಿಂತ್ಕೊಂಡಿದೆ ಅಂತ. ನೀನಿನ್ ಕೈ ತಡ್ದಿದ್ರಿಂದ ಅಲ್ಲ ಅಂತ. ದೊಡ್ಡ ಸಾಹಸ ಮಾಡ್ದೋ ಒಂಥರ ಹೇಗ್ ನನ್ ಮುಂದೆ ನಿಂತಿದ್ಯಾ ಅಂದ್ರೆ, ನೀನೇ ಈ ಇಡೀ ಪ್ರಪಂಚದ ಭಾರನ್ ಹೊತ್ಕೊಂಡಿರೋನ್ ಹಾಗೆ. ನಿನಗೆ ಇಷ್ಟೊಂದು ಅಪನಂಬಿಕೆ ಯಾಕ್ ರಾಧ? ನಾನೇ ನಿನ್ ಪ್ರಾಣನ ಕಾಪಾಡಿರೋದು ಸತ್ಯವಾಗ್ಲು. ಮತ್ತೆ ಈ ಮರ ಒಂದ್ಸಲ ನೋಡ್ಬೇಕು. ನನ್ ಆಗ್ಲೇ ಸತ್ಯನ ಪ್ರತ್ಯಕ್ಷವಾಗಿ ನೋಡಾಯ್ತು. ಮತ್ತಿದೇನ್ ಹೊಸ ನಾಟಕ ನಿಂದು? ಇಲ್ಲಿ ಈ ಕಾಡಿನ ಮಧ್ಯದಲ್ಲಿ ಅಚಾನಕ್ ಆಗಿ ಯಾರ ಜೊತೆ ಮಾತಾಡೋ ನಾಟಕ ಮಾಡ್ತಿದ್ಯಾ ನೀನು? ಎಲ್ಲಿ ತನಕ ನನ್ನ ಉದ್ದೇಶ ಪೂರ್ತಿ ಆಗಲ್ವೋ ಅಲ್ಲಿ ತನಕ ನೀನೇ ನಿಭಾಯಿಸು. ಹೀಗೆ ಅಲ್ವಾ ಮಾತ್ ಶುರು ಮಾಡಿದ್ದು? ನಾನು ಇಲ್ಲೇ ಇದ್ದೀನಿ. ನಿನಗ್ ಧೈರ್ಯ ಇದ್ರೆ ಈ ಕಾಡಿಗೆ ಬಾ. ಯಾರನ್ ಕರಿತಿದ್ದೆ ನೀನು? ನೀನು ಆ ದೊಡ್ಡ ಪಕ್ಷಿ ಆಕಾರದಲ್ಲಿರೋ ರಾಕ್ಷಸನ್ ಕರಿತಿದ್ಯಾ? ಹಾ, ಅರೆ ಹೇಗ್ ಗೊತ್ತಾಯ್ತು ನಿನಗೆ? ಹಾ, ನಾನು ಅವನನ್ನೇ ಕರೀತಿದ್ದೆ. ಹೌದು, ನೀನ್ ಕರ್ದೆ ಅಂತ ಅವನ್ ತಕ್ಷಣ ಬಂದೇ ಬಿಡ್ತಾನೆ ಅಲ್ವಾ? ರಾಧಾ, ಅಲ್ಲಿ ನೋಡು, ನಾರಾಯಣನ್ಗೆ ನಿನ್ ಮಾತು ಕೇಳಿಸ್ತು ಅನ್ಸುತ್ತೆ. ಅದ್ ನಿಜವಾಗ್ಲೂ ಇಲ್ಲಿಗೆ ಬಂದ್ಬಿಡ್ತು. ಆ ರಾಕ್ಷಸ ಏನಾಯ್ತು? ರಾಧಾ ಸಿಕ್ಕಿದ್ಲ? ಇಲ್ಲ ಯಜಮಾನ್ರೆ, ಕಾಡಲ್ಲಿ ಎಲ್ಲಾ ಕಡೆ ಹುಡುಕ್ಬಿಟ್ವಿ, ರಾಧಾ ಎಲ್ಲೂ ಸಿಗ್ಲಿಲ್ಲ. ಧೈರ್ಯವಾಗಿರು ಋಷ್ಮಾನು, ಮಕ್ಕಳು ಹುಷಾರಾಗೇ ಇರ್ತಾರೆ. ಕಾಕ, ನನಗ ಆಜ್ಞೆ ಮಾಡಿ, ನಾನು ರಾಧಾನ ಹುಷಾರಾಗಿ ಕಾಡಿಂದ ಕರ್ಕೊಂಬರ್ತೀನಿ. ಸರಿ, ನಾನು ಬರ್ತೀನಿ ನಿನ್ ಜೊತೆ. ಮಾವ, ನನ್ನ ಕ್ಷಮಿಸಿ ಮಾವ, ಆದ್ರೆ ನೀವು ಈ ಗ್ರಾಮದ ಮುಖ್ಯಸ್ಥರು, ಇಂಥ ಹೊತ್ತಲ್ಲಿ ನೀವು ಇಲ್ಲಿರೋದೇ ಹೆಚ್ಚಗತ್ಯ. ನೋಡಿ, ಇವರಿಗೆಲ್ಲ ಗಾಯ ಆಗಿದೆ, ಹೆದರ್ಕೊಂಡಿದ್ದಾರೆ. ಅಲ್ಲದೆ ಆ ರಾಕ್ಷಸ ಇನ್ನೂ ಸತ್ತಿಲ್ಲ ಕಾಕ. ಒಂದು ವೇಳೆ ಅವನೇನಾದರೂ ಮತ್ತೆ ದಾಳಿ ಮಾಡಿಬಿಟ್ರೆ?
ಈ ಹೊತ್ತಲ್ಲಿ ಇವರಿಗೆ ನಿಮ್ಮ ಅಗತ್ಯ ತುಂಬಾ ಇದೆ. ಮತ್ತೆ ರಾಧಾ ಬಗ್ಗೆ ನೀವು ಯೋಚನೆ ಮಾಡಬೇಡಿ ವೃಷಭಾನು ಮಾವ. ರಾಧಾ ಜೊತೆ ಎಲ್ಲಿ ತನಕ ಕೃಷ್ಣ ಇರ್ತಾನೋ ಅಲ್ಲಿ ತನಕ ಅವಳಿಗೆ ಏನಾದರೂ ಅನಾಹುತ ಹೇಗಾಗತ್ತೆ ಅಲ್ವಾ? ಏನ್ ಕೃಷ್ಣ ಕೃಷ್ಣ, ಇದ್ ನಿಜವಾಗ್ಲೂ ಬಂದ್ಬಿಡ್ತು. ಬಂದ್ಬಿಡ್ತು ಆದ್ರೆ ನನ್ನನ್ನು ಸಾಯಿಸೋಕ್ಕಾಗಲ್ಲ. ಅಂದ್ರೆ ನೀನ್ ಹೇಳೋ ಪ್ರಕಾರ ಇಷ್ಟು ದೊಡ್ಡ ರಾಕ್ಷಸ ಪಕ್ಷಿನ ನೀನ್ ಒಬ್ನೇ ಸಾಯಿಸ್ತೀಯಾ? ಮುಗ್ಧೆ ರಾಧಾ, ನೀನು ಬರೀ ಶಬ್ದಗಳನ್ನ ಕೇಳಿಸ್ಕೋಬೇಡ, ಅದ್ರೊಳಗಿರೋ ಅರ್ಥ ಏನು ಅನ್ನೋದನ್ನ ತಿಳ್ಕೋ. ನಾನು ಹೇಳಲೇ ಇಲ್ಲ ನಾನಿದ್ದನ್ನ ಸಾಯಿಸ್ತೀನಿ ಅಂತ. ನಾನು ಏನು ಹೇಳಿದೆ ಅಂದರೆ ಅದಕ್ಕೆ ನನ್ನನ್ನ ಸಾಯಿಸೋಕ್ಕಾಗಲ್ಲ ಅಂತ. ಯಾಕಂದ್ರೆ ನಾನೀಗ ಓಡ್ ಹೋಗ್ತೀನಿ. ಓಹ್, ನೀನು ಹೇಳೋದೇನಂದ್ರೆ ನೀನು ಈ ರಾಕ್ಷಸ ಪಕ್ಷಿಗಿಂತ ಜೋರಾಗಿ ಓಡ್ತೀನಿ ಅಂತನಾ? ಇಲ್ಲ ಇಲ್ಲ, ನಾನು ನಿನಗಿಂತ ಜೋರಾಗಿ ಓಡಿದ್ರೆ ಸಾಕು. ರಾಕ್ಷಸ ಪಕ್ಷಿಗೆ ನನ್ನ ಬಲಿ ಕೊಡ್ತೀಯಾ? ಧೂರ್ತ ಕೃಷ್ಣ, ನನ್ನ ಭಾಷೆ ಪೂರ್ತಿಯಾಗೋ ಸಮಯ ಬಂದಿದೆ. ನನ್ನ ಮಾತಿನ ಅರ್ಥ ಗೊತ್ತಾಯ್ತಲ್ವಾ ಸೂರ್ಯದೇವ? ಇದೇನು ಇದ್ದಕ್ಕಿದ್ದಾಗೆ ಕತ್ಲೆನಾಗೋಯ್ತು? ಪಂಜುಗಳನ್ನು ಹಚ್ಚಿ. ಇದೆಲ್ಲ ಇದ್ದಕ್ಕಿದ್ದಂಗೆ ಏನಾಗ್ತಿದೆ? ಮೊದಲು ಅಚಾನಕ್ ಆಗಿ ರಾಕ್ಷಸ ಬಂದಿದ್ದು, ಈಗ ಹೊತ್ತಿಗೆ ಮುಂಚೆನೆ ಸೂರ್ಯಾಸ್ತ, ಇವೆಲ್ಲ ಯಾಕೆ ಆಗ್ತಾ ಇರೋದು? ಈಗ ಇವ್ರಿಗೆ ಯಾರು ಹೇಳ್ತಾರೆ? ಯಾರ ಆದೇಶದ ಪ್ರಕಾರ ಪ್ರಕೃತಿ ನಡೆಯುತ್ತೋ ಅವನೇ ಹೇಳಿ ಮಾಡಿಸಿರೋದು ಇದನ್ನೆಲ್ಲ ಅಂತ. ಏನಾಯ್ತು, ಭಯ ಆಗ್ತಿದ್ಯಾ? ಪ್ರಕೃತಿಯಿಂದನಾ ಅಥವಾ ಬಾತ್ಕೋಳಿಯಿಂದನಾ? ಕಾಕ, ರಾಧನ್ ಮೇಲೆ ಚಿಂತೆ ಇನ್ನೂ ಜಾಸ್ತಿ ಆಗ್ತಿದೆ. ನೀವು ಬೇಗ ನನಗೆ ಆಜ್ಞೆ ಮಾಡಿ. ಅಯ್ಯ, ನಾನು ಹೇಳ್ತಿದ್ದೀನಿ. ಸಾಕು ಬಲರಾಮ, ನೀನು ಹೇಳಿದ್ದು ಸಾಕು ಸಾಕು. ಅರೆ, ನಾನೀಗ ಯಾರ ಮಾತು ಕೇಳಲ್ಲ, ಮತ್ತೆ ನಾನು ಇಲ್ಲಿ ಇರೋದಿಲ್ಲ ಕೂಡ. ಹಾ, ಆದ್ರೆ ನಾನು ಕಾಡಿಗೆ ಹೋಗ್ತಾ ಇದ್ದೀನಿ. ನಾನು ರಾಧಾನ ಹುಷಾರಾಗಿ ಕರ್ಕೊಂಡು ಬರ್ತೀನಿ. ಈ ಪ್ರಪಂಚದ ಯಾವುದೇ ಶಕ್ತಿ ಅಡ್ಡ ಬಂದ್ರು ನಾನು ರಾಧಾನ ಕಾಪಾಡೋದನ್ನ ತಡೆಯಕ್ಕಾಗಲ್ಲ. ಮುಗಿತಾ? ಅರೆ, ನಾನ್ ಯಾವಾಗ ನಿನ್ನ ತಡೆದೆ ಅಯ್ಯನ್? ನಾನ್ ಹೇಳ್ತಿರೋದೇನಂದ್ರೆ ನಾನು ನಿನ್ ಜೊತೆ ಬರ್ತೀನಿ. ಈಗ ರಾಧಾ ಅಲ್ಲಿದ್ದಾಳೆ ಅಂದ್ರೆ ನಮ್ ಕೃಷ್ಣನು ಅಲ್ಲೇ ಇದ್ದಾನೆ. ನಾನು ಕೃಷ್ಣನ್ ಕರ್ಕೊಂಡ್ ಬರಕ್ ಹೋಗ್ತೀನಿ.
ಸರಿ, ಒಂದಷ್ಟು ಜನಗಳನ್ನ ಕರ್ಕೊಂಡು ಹೊರಡಿ. ನೀವುಗಳು ಹಾಗೆ ಕೊಟ್ಟ ಮಾತನ್ನ ಪೂರ್ತಿ ಮಾಡೋ ಹೊತ್ತು ಬಂತಲ್ವಾ ಕೃಷ್ಣ? ಹೌದು ಅಣ್ಣ. ನಿನಗೆ ಕೊಟ್ಟಿದ್ದ ಭಾಷೆನ ಪೂರ್ತಿ ಮಾಡೋ ಶುಭ ಮುಹೂರ್ತ ಬಂದ್ಬಿಟ್ಟಿದೆ ರಾಧಾ. ನೀನ್ ಕೇಳಿದ್ದೆ ನಿನ್ ಜೊತೆ ಗೋಲೋಕೋತ್ತರದ ಲೋಕ ಭೂಮಿಗೂ ಬರಬೇಕು ಅಂತ. ಅದಕ್ಕೆ ನಾನು ಮಾತು ಕೊಟ್ಟಿದ್ದೆ, ನನ್ನ ರಾಧಾ ಗೋಲೋಕಕ್ಕಿಂತ ಮೃತ್ಯುಲೋಕಕ್ಕೆ ಒಬ್ಳೆ ಹೋಗೋದಿಲ್ಲ ಅಂತ. ಅವಳ ಜೊತೆಲೇ ಅವಳ ಕೃಷ್ಣನೂ ಹೋಗ್ತಾನೆ. ವೃಂದ ಅಂದ್ರೆ ತುಳಸಿ ತುಂಬಾ ಶುಭವಾದ್ದು. ಎಲ್ಲಿ ರಾಧಾಳ ಹೆಜ್ಜೆ ಕೃಷ್ಣನ್ ಜೊತೆ ಸೇರತ್ತೋ ಆ ಶುಭಧರಿತ್ರಿ ಹೆಸರು ವೃಂದಾವನ ಅಂತಾಗತ್ತೆ. ವೃಂದಾವನ ಇಲ್ಲೇ ದಾಖಲಾಗತ್ತೆ ರಾಧಾ ಮತ್ತು ಕೃಷ್ಣನ ಅಮರ ಪ್ರೇಮ ಕಥೆ. ಹೆಜ್ಜೆ ಮುಂದಿಡು ರಾಧಾ, ನಿನ್ನ ವೃಂದಾವನ ನಿನ್ನನ್ನು ಸ್ವಾಗತ ಮಾಡೋದಕ್ಕೆ ಅದೆಷ್ಟೋ ದಿನಗಳಿಂದ ಕಾಯ್ತಾ ಕೂತಿದೆ.
ಹತ್ತಿರವಾಗಿವೆ ಎಂದೋ ಸರಿದು ಹೋಗಿದ್ದ ಹೆಜ್ಜೆಗಳು ಒಟ್ಟಾಗಿ ಧರೆಯ ಮೇಲೆ ಕಾಲೂರುವುದು ಇನ್ನೂ ಬಾಕಿಯಿದೆ. ಧರೆಗಿಳಿದಿವೆ ಪ್ರೇಮದ ಛಾಪು ಮೂಡಿಸಲೆಂದು, ಆದರೆ ಆ ಹೆಜ್ಜೆ ಗುರುತುಗಳ ಮಿಲನ ಇನ್ನೂ ಬಾಕಿಯಿದೆ. ಬೆಂದು ಹೋಯಿತು ಪ್ರೇಮದ ಧರೆ ವಿರಹದ ಅಗ್ನಿಯಲ್ಲಿ, ತಂಪಾಯಿತು ಪ್ರೇಮದ ಬೀಜ ಪ್ರೀತಿಯ ಧಾರೆಯಲ್ಲಿ. ಧರೆಯು ಹಸಿರುಡುವುದು, ಬೀಜ ಮೊಳಕೆಯೊಡೆಯುವುದು ಇನ್ನೂ ಬಾಕಿಯಿದೆ. ಉಳಿಸಿ ಬಂದಿದ್ದೆ ನೀನು ಅಪೂರ್ಣ ರೇಖೆಗಳನ್ನು, ಒಂದು ಅಮರ ಸಂಬಂಧ, ಒಂದು ಅಕ್ಷಯ ಪ್ರೀತಿಯನ್ನು. ಸಂಬಂಧಗಳ ಶಾಯಿಯಲ್ಲದ್ದಿ ಪ್ರೇಮದ ಲೇಖನಿಯಿಂದ ಪ್ರೇಮಕಾವ್ಯ ಬರೆಯುವುದು ಇನ್ನೂ ಬಾಕಿಯಿದೆ. ನೀರಸ ಅಶಾಂತವಾಗಿತ್ತು ನೀನಿಲ್ಲದ ಈ ಮನ, ಅದರೊಂದು ಮೂಲೆಯಲ್ಲಿ ಪ್ರೇಮದ ರಾಗ ಗುನುಗುನಿಸುವುದು ಇನ್ನೂ ಬಾಕಿಯಿದೆ. ತುಟಿಯ ಮೇಲೆ ನಗು, ಕಣ್ಣಲ್ಲಿ ಕಂಬನಿ, ವಿರಹದ ಧಾರೆ ಇಟ್ಟುಕೊಂಡು ಹೊರಟು ಬಂದೆ ನೀನು. ಕಡಿದು ಹೋಗಲಾಗದಂತಹ ಬಂಧನವಾಗುವುದೊಂದು ಬಾಕಿಯಿದೆ. ಮೌನ ತುಂಬಿ ಬಂದು ಬಿಟ್ಟಿದೆ ಒಂದಿಡೀ ಲೋಕದಲ್ಲಿ, ತುಂಬಬೇಕಿಲ್ಲಿ ಪ್ರತಿ ಹೃದಯದಲ್ಲೂ ಪ್ರೇಮದ ಸ್ವರ. ಇನ್ನೇನೋ ಕಣ್ಣು ತೆರೆಯುತ್ತದೆ ಪ್ರೇಮ, ಜಾಗೃತವಾಗುತ್ತದೆ ಜಗತ್ತು. ಕೂಡಬೇಕಷ್ಟೇ ಪ್ರೀತಿಯ ನಂಟು, ಅದಿನ್ನೂ ಬಾಕಿಯಿದೆ. ನೀನು ಯಾಕೆ ನಿಂತ್ಬಿಟ್ಟೆ? ಆಗಾಗ ಮನೆ ಹಿರಿಯರು ನಿಮ್ಗೆ ಹೇಳ್ತಿರಬಹುದು, ಈ ಪ್ರಪಂಚ ದುಃಖದ ಮೂಲ ಹಾಗೂ ದೇವರ ಭಕ್ತಿ ಆ ಮೂಲದಿಂದ ದೂರ ಹೋಗೋ ಮಾರ್ಗ ಅಂತ. ಆದರೆ ಯೋಚನೆ ಮಾಡಿ, ಒಂದು ವೇಳೆ ಈ ಪ್ರಪಂಚ ದುಃಖದ ಸಾಗರ ಆಗಿದ್ರೆ ಆಗ ವಿಧಿ ನಿಮಗಿಲ್ಲಿ ಹುಟ್ಟೋದಕ್ಕೆ ಬಿಡ್ತಿತ್ತ? ಹಾಗಾದ್ರೆ ದೇವರಲ್ಲಿ ಅವತಾರ ತಾಳ್ತಿದ್ನ? ಯಾವಾಗ ಸಮಸ್ಯೆಗಳ ಮೇಲೆ ನಮಗೆ ಹತೋಟಿ ತಪ್ಪುತ್ತೋ, ನಾವು ಆ ದೋಷಗಳನ್ನೆಲ್ಲ ಪ್ರಪಂಚದ ಮೇಲೆ ಹಾಕ್ಬಿಡ್ತೀವಿ. ನಾವು ಅಂದ್ಕೊಳ್ತೀವಿ, ನಾವಂತೂ ಇಲ್ಲಿಗೆ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಒಬ್ಬ ರೈತ ಬಂಜರು ಭೂಮಿಗೆ ಹೋಗ್ತಾನೆ, ಅಲ್ಲಿ ತನ್ನ ಪರಿಶ್ರಮದಿಂದ ಅದನ್ನ ಹಸಿರು ಗದ್ದೆಯನ್ನಾಗಿ ಬದಲಾಯಿಸ್ತಾನೆ. ಒಬ್ಬ ದರ್ಜಿ, ಅವನ ಹತ್ರ ಒಂದು ಸಾಮಾನ್ಯ ಬಟ್ಟೆ ಬರುತ್ತೆ, ತನ್ನ ಪರಿಶ್ರಮದಿಂದ ಅದನ್ನ ಅವನು ಒಂದು ಸುಂದರ ಪೋಷಾಕು ಮಾಡಿಕೊಡ್ತಾನೆ. ನೀವು ಪರಿಶ್ರಮ ಹಾಕಿ, ಆಗ ನೀವು ಯಾವ ಪ್ರಪಂಚಕ್ಕೆ ಬಂದಿದ್ದೀರಾ ಅನ್ನೋದು ಅಷ್ಟೇನು ಮುಖ್ಯ ಅನ್ಸಲ್ಲ. ನೀವಿಲ್ಲಿಗೆ ಹೇಗೆ ಬಂದ್ರಿ ಅನ್ನೋದು ಅಷ್ಟೇನು ಮುಖ್ಯ ಅಲ್ವೇ ಅಲ್ಲ. ಯಾವುದಾದ್ರೂ ಮುಖ್ಯ ಆಗತ್ತೆ ಅಂದರೆ ಅದು ನೀವಿಲ್ಲಿಂದ ಹೋಗೋವಾಗ ಈ ಪ್ರಪಂಚನ ಹೇಗೆ ಬಿಟ್ಟು ಹೋಗಿದ್ದೀರಾ ಅನ್ನೋದು. ಇನ್ಮೇಲೆ ಹೀಗೆ ಯೋಚನೆ ಮಾಡಿ, ಯಾವುದು ಯಾರಿಗೋ ನರಕ ಆಗಿದೆಯೋ ಅದನ್ನು ಯಾರಿಗಾದರೂ ಸ್ವರ್ಗ ಮಾಡಿಕೊಟ್ಟು ಹೋದರೆ ನಿಮ್ಮ ಜೀವನ ಮತ್ತು ನಿಮ್ಮ ಪ್ರಪಂಚ ಎರಡೂ ಸಾರ್ಥಕ ಆಗಿ ಹೋಗುತ್ತವೆ. ರಾಧೇ ರಾಧೇ.